Okay, third one is infrared rays in the electromagnetic spectrum. These infrared rays were discovered by William Herschel in the year of 1800. 1800 ಅಲ್ಲಿ ವಿಲಿಯಂ ಹರ್ಚಲ್ ಅಂತಕ್ಕಂಥ ಸೈಂಟಿಸ್ಟು ಇನ್ಫ್ರಾರೆಡ್ ರೇಸ್ ಅನ್ನು ಡಿಸ್ಕವರ್ ಮಾಡ್ತಾರೆ. ಈ ಒಂದು ಇನ್ಫ್ರಾರೆಡ್ ರೇಸ್ ಅಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ಲೆಸ್ ದೆನ್ ದ ಮೈಕ್ರೋವೇವ್ಸ್, ದಟ್ ಈಸ್ 8 × 10⁻⁷ ಮೀಟರ್ ಟು 1 × 10⁻³ ಮೀಟರ್, ಅಂದರೆ 800 ನ್ಯಾನೋಮೀಟರ್ನಿಂದ 1 mm ವೇವ್ ಲೆಂತ್ ರೇಂಜ್ ಇದೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಇಸ್ ಮೋರ್ ದೆನ್ ದ ಮೈಕ್ರೋವೇವ್ಸ್, ದಟ್ ಈಸ್ 4 × 10⁴ ಹರ್ಟ್ಸ್ ಟು 3 × 10⁻¹ ಹರ್ಟ್ಸ್. These infrared rays are produced by the vibration of atoms and molecules. Even the atoms and molecules vibrate, means excite. Even the excited atoms and molecules higher orbit in the lower orbit jump energy state in the only particular frequency of electromagnetic radiations like infrared rays are produced. Other thing, infrared rays are also invisible. These invisible infrared rays are detected by using the thermopile, bolometer, infrared photographic films. Even the thermopile antakanta device, bolometer antakanta device, matto infrared photographic films anna use madkondo even the infrared rays anna detect madtare. Agar ee ondu infrared rays gala uses enide, they are used in physiotherapy to treat the muscular strain. Even the ನಮ್ಮ ಬೋನ್ಸ್ ಅಥವಾ ನಮ್ಮ ಮಸಲ್ಸ್ ಏನಾದರೂ ಉಳುಕಿದ್ರೆ ಅವುಗಳನ್ನು ಟ್ರೀಟ್ ಮಾಡಲಿಕ್ಕೆ ಫಿಸಿಯೋಥೆರಪಿಸ್ಟು ಈ ಒಂದು ಇನ್ಫ್ರಾರೆಡ್ ರೇಸನ್ನು ಯೂಸ್ ಮಾಡ್ತಾರೆ. ಈಗ ಫಿಸಿಯೋಥೆರಪಿ ಅಂತಕ್ಕಂಥ ಒಂದು ಕೋರ್ಸ್ ಬಂದಿದೆ, ಬಿ ಎಸ್ ಸಿ ಇನ್ ಫಿಸಿಯೋಥೆರಪಿ, ಎಮ್ ಎಸ್ ಸಿ ಇನ್ ಫಿಸಿಯೋಥೆರಪಿ. ಎಸ್ಪೆಷಲಿ ಈ ಕ್ರಿಕೆಟ್ ಆಡೋರಿಗೆ, ಈ ಪ್ಲೇಯರ್ ಅಥವಾ ಈ ಒಂದು ಪ್ಲೇಯರ್ಸು ಪರ್ಟಿಕ್ಯುಲರ್ ಒಬ್ಬೊಬ್ಬ ಫಿಸಿಯೋಥೆರಪಿಸ್ಟನ್ನು ಅವರೇ ಸಹಿತ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇಟ್ ಈಸ್ ಆಲ್ಸೋ ವೆರಿ ಗುಡ್ ಕೋರ್ಸ್, ಬೇಕಾದ್ರೆ ನೋಡು ಜಾಯ್ನ್ ಆಗ್ಬೋದು. ನೆಕ್ಸ್ಟು, ದೇ ಆರ್ ಯೂಸ್ ಟು ಪ್ರೊವೈಡ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಸೆಟ್ಲೈಟ್ ಬೈ ಯೂಸಿಂಗ್ ದ ಸೋಲಾರ್ ಸೆಲ್ಸ್. ಈ ಒಂದು ನ್ಯಾಚುರಲ್ ಆಗಿ ನಮಗೆ ಸನ್ನಿಂದ ಇನ್ಫ್ರಾರೆಡ್ ರೇಸು, ವಿಸಿಬಲ್ ರೇಸು ಮತ್ತು ಅಲ್ಟ್ರಾ ವಯೊಲೆಟ್ ರೇಸು ಸನ್ನಿಂದ ನ್ಯಾಚುರಲ್ಲೇ ಸಿಗುತ್ತೆ. ಹಾಗಾಗಿ ಈ ಒಂದು ಸೆಟ್ಲೈಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಆಗ ಆ ಒಂದು ಸೆಟ್ಲೈಟ್ಸ್ಗೆ ಎನರ್ಜಿ ಬೇಕು ಅಂದರೆ ಅಲ್ಲಿ ಸೋಲಾರ್ ಪ್ಯಾನಲ್ಸನ್ನು ಫಿಕ್ಸ್ ಮಾಡಿರ್ತಾರೆ. ಆ ಸೋಲಾರ್ ಪ್ಯಾನಲ್ಸ್ ಏನು ಮಾಡ್ತವೆ ಅಂದರೆ ಸನ್ನಿಂದ ಬಂದಿರತಕ್ಕಂಥ ಇನ್ಫ್ರಾರೆಡ್ ರೇಸನ್ನು ಅಬ್ಸರ್ವ್ ಮಾಡಿಕೊಂಡು ಆ ಒಂದು ಸೆಟ್ಲೈಟ್ಗೆ ಎನರ್ಜಿಯನ್ನು ಕೊಡುತ್ತೆ. ಆಗ ದಟ್ ಸೆಟ್ಲೈಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಅಂಡ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದಿ ಅರ್ತ್. ಹಾಗೆಯೇ ದೇ ಆರ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ದ ಡಿಹೈಡ್ರೇಟೆಡ್ ಫ್ರೂಟ್ಸ್. ಈ ಒಂದು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ. ಈಗ ವಿಂಟರ್ನಲ್ಲಿ ರೈನಿ ಸೀಸನಲ್ಲಿ ಸನ್ಲೈಟ್ ಇರೋದಿಲ್ಲ. ಆಗ ಆ ಒಂದು ಫ್ರೂಟ್ಸ್ಗಳ ಮೇಲೆ ಇನ್ಫ್ರಾರೆಡ್ ರೇಸನ್ನು ಎಕ್ಸ್ಪೋಸ್ ಮಾಡಿದಾಗ ಅವುಗಳನ್ನು ಡ್ರೈ ಮಾಡುತ್ತೆ, ಡಿಹೈಡ್ರೇಟೆಡ್ ಮಾಡುತ್ತೆ, ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟನ್ನು ರಿಮೂವ್ ಮಾಡುತ್ತೆ. ಸೊ ಹಾಗೆಯೇ ಈ ಒಂದು ಇನ್ಫ್ರಾರೆಡ್ ರೇಸ್ ಆರ್ ಯೂಸ್ಡ್ ಫಾರ್ ಟೇಕಿಂಗ್ ದ ಫೋಟೋಗ್ರಾಫ್ಸ್ ಇನ್ ಫಾಗ್, ಸ್ಮೋಕ್, ಡಾರ್ಕ್ ಎಕ್ಸೆಟ್ರಾ. ಈ ಫಾಗ್ ಇರ್ತಕ್ಕಂಥ ಪ್ಲೇಸಲ್ಲಿ ಅಥವಾ ಸ್ಮೋಕ್, ಥಿಕ್ ಸ್ಮೋಕ್ ಇರ್ತಕ್ಕಂಥ ಜಾಗದಲ್ಲಿ ಆರ್ಡಿನರಿ ಕ್ಯಾಮ್ರಾದಿಂದ ಫೋಟೋಗ್ರಫಿ ತೆಗಿಲಿಕ್ಕೆ ಆಗಲ್ಲ, ನಮ್ಮ ಫೋಟೋನೇ ಕಾಣೋದಿಲ್ಲ. ಅಂಥ ಜಾಗದಲ್ಲಿ ಅಥವಾ ಡಾರ್ಕಲ್ಲಿ ಫೋಟೋ ತೆಗಿಬೇಕು ಅಂತಂದರೆ ಆರ್ಡಿನರಿ ಕ್ಯಾಮ್ರಾಸ್ಗಳು ವರ್ಕ್ ಆಗಲ್ಲ. ಹಾಗಾಗಿ ಅಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾಸ್ಗಳೇ ಬರ್ತವೆ. ಅಂದರೆ ಇನ್ಫ್ರಾರೆಡ್ ರೇಸನ್ನು ಯೂಸ್ ಮಾಡಿಕೊಂಡು ಆ ಒಂದು ಸ್ಮೋಕಲ್ಲಿ ಡಾರ್ಕಲ್ಲಿ ಈ ಒಂದು ಫೋಟೋಸನ್ನು ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇನ್ಫ್ರಾರೆಡ್ ರೇಸ್ ಆರ್ ಯೂಸ್ಡ್ ಇನ್ ಸೋಲಾರ್ ವಾಟರ್ ಹೀಟರ್ ಆ್ಯಂಡ್ ಕುಕ್ಕರ್ಸ್. ಈಗ ಸೋಲಾರ್ ಪ್ಯಾನಲ್ಸನ್ನು ಯೂಸ್ ಮಾಡಿಕೊಂಡು ಲೈಟಿಂಗ್ ಪರ್ಪಸ್ ಆಗಿ ನಾವು ಹೀಟಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಕುಕ್ಕಿಂಗ್ ಮಾಡಲಿಕ್ಕೂ ಸಹಿತ ಆ ಒಂದು ಸನ್ನಿಂದ ಬಂದಿರತಕ್ಕಂಥ ಲೈಟ್ ರೇಡಿಯೇಷನ್ ಅಲ್ಲಿರೋ ಇನ್ಫ್ರಾರೆಡ್ ರೇಸನ್ನು ಯೂಸ್ ಮಾಡಿಕೊಂಡು ಕುಕ್ಕಿಂಗ್ ಪರ್ಪಸ್ ಆಗಿ, ಲೈಟಿಂಗ್ ಪರ್ಪಸ್ ಆಗಿ ಅಥವಾ ವಾಟರ್ ಹೀಟಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ಯೂಸಸ್ ಆಫ್ ಇನ್ಫ್ರಾರೆಡ್ ರೇಸ್. ನೆಕ್ಸ್ಟ್ ವಿಸಿಬಲ್ ರೇಸ್, ಇವುಗಳ ವೇವ್ ಲೆಂತ್ ಮೋರ್ ದೆನ್ ದ ಲೆಸ್ ದೆನ್ ದ ಇನ್ಫ್ರಾರೆಡ್ ರೇಸ್. 4 × 10⁻⁷ ಮೀಟರ್ ಟು 8 × 10⁻⁷ ಮೀಟರ್, ಅಂದರೆ ಇಲ್ಲಿ 4000 angstrom ಟು 8000 angstrom ಅಥವಾ 400 nanometer ಟು 800 nanometer. ವಿಸಿಬಲ್ ರೇಸಲ್ಲಿ ನಮಗೆ ಗೊತ್ತಿದೆ ರೇಡಿಯೇಷನ್ಸ್, ವಿಬ್ಗಯಾರ್, ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್.
ಈ ಒಂದು ಶಾರ್ಟ್ ಈ ಒಂದು ವೈಲೆಟ್ ಅಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ಮಿನಿಮಮ್ ಇರುತ್ತೆ, ರೆಡ್ ಅಲ್ಲಿ ಹೈಯೆಸ್ಟ್ ಲಾಂಗೆಸ್ಟ್ ವೇವ್ ಲೆಂತ್ ಇರೋದು ರೆಡ್ ಅಲ್ಲಿ, ಶಾರ್ಟೆಸ್ಟ್ ವೇವ್ ಲೆಂತ್ ಇರೋದು ವೈಲೆಟ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಇವನ್ನ 400 ನ್ಯಾನೋಮೀಟರ್ ವೇವ್ ಲೆಂತ್ ಫಾರ್ ದ ವೈಲೆಟ್ ಅಂಡ್ 800 ನ್ಯಾನೋಮೀಟರ್ ಫಾರ್ ದ ರೆಡ್. ಆದರೆ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇರುತ್ತೆ ಈ ಒಂದು ಇನ್ಫ್ರಾರೆಡ್ ರೇಸ್ಗಂತನೂ. ಆ ಒಂದು ಫ್ರೀಕ್ವೆನ್ಸಿ ವೈಲೆಟಲ್ಲಿ ವೇವ್ ಲೆಂತ್ ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ 8 × 10⁴ Hz. ರೆಡ್ಡಲ್ಲಿ ವೇವ್ ಲೆಂತ್ ಜಾಸ್ತಿ ಇದ್ದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ 4 × 10⁴ Hz. ಹಾಗೆ ಈ ಒಂದು ರೇಡಿಯೋ ವೇವ್ಸನ್ನು ಅಥವಾ ಇಲ್ಲಿರ್ತಕ್ಕಂಥ ವಿಸಿಬಲ್ ರೇಸನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ, ದೇ ಆರ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸಿಟೇಷನ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಇನ್ ದ ಆಟಮ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಗೊತ್ತಿದೆ, ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಆಟಮ್ ಆರ್ ಕಾಲ್ಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಏನಾದರೆ ಈ ಒಂದು ಆಟಮ್ಸ್ಗೆ ಎನರ್ಜಿಯನ್ನು ಕೊಟ್ಟಾಗ ಆ ಒಂದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಎಕ್ಸಿಟೇಷನ್ ಆಗ್ತವೆ. ಎಕ್ಸಿಟ್ ಆಗ್ತವೆ ಅಂದರೆ ಅರ್ಥ ಏನು, ಲೋಯರ್ ಆರ್ಬಿಟ್ನಿಂದ ಹೈಯರ್ ಆರ್ಬಿಟ್ಗೆ ಶಿಫ್ಟ್ ಆಗಿ ಅಗೇನ್ ವಿತ್ ಇನ್ ದ ಟೈಮ್ ಆಫ್ 10⁻²⁰ ಅಲ್ಲಿ ಅದೇ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಮತ್ತೆ ಹೈಯರ್ ಆರ್ಬಿಟ್ನಿಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ಎಮಿಟ್ ಆಗ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ನೇ ವಿಸಿಬಲ್ ರೇಸ್. ಈ ಒಂದು ವಿಸಿಬಲ್ ರೇಸ್ ನಮಗೇನೆ ಡೈರೆಕ್ಟಾಗಿ ಹ್ಯೂಮನ್ ಐನಿಂದ ಸಹಿತ ಡಿಟೆಕ್ಟ್ ಮಾಡುತ್ತೆ, ನಾವು ಸಹಿತ ನಮಗೂ ಸಹಿತ ಕಣ್ಣಿಗೆ ಕಾಣುತ್ತೆ. ಅದೇ ರೀತಿ ಫೋಟೋಗ್ರಾಫಿಕ್ ಸೆಲ್ಸಿಂದಾಗಿ ಫೋಟೋಗ್ರಾಫಿಕ್ ಪ್ಲೇಟಿಂದಲೂ ಸಹಿತ ನಾವು ಈ ವಿಸಿಬಲ್ ರೇಸನ್ನು ಡಿಟೆಕ್ಟ್ ಮಾಡ್ತೀವಿ. ಈ ಡಾರ್ಕ್ ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಸನ್ನು ನಾವು ಡಿಟೆಕ್ಟ್ ಮಾಡಲಿಕ್ಕೆ ಅಬ್ಸರ್ವ್ ಮಾಡಲಿಕ್ಕೆ ಈ ಒಂದು ವಿಸಿಬಲ್ ರೇಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಅಲ್ಟ್ರಾ ವಯಲೆಟ್ ರೇಸ್. ಈ ಒಂದು ಅಲ್ಟ್ರಾ ವಯಲೆಟ್ ರೇಸನ್ನು ಡಿಸ್ಕವರ್ ಮಾಡಿರ್ತಕ್ಕಂಥ ಸೈಂಟಿಸ್ಟು ರಿಟರ್ ಇಂದರ 1801 ಅಲ್ಲಿ. ಈ ಒಂದು ಅಲ್ಟ್ರಾ ವಯಲೆಟ್ ರೇಸನ್ ವೇವ್ ಲೆಂತ್ ಈ ವಿಸಿಬಲ್ ರೇಸ್ಗಿಂತ ಕಡಿಮೆ ಇರುತ್ತೆ, ದಟ್ ಈಸ್ 6 × 10⁻⁹ meter ಟು 4 × 10⁻⁷ meter, ಅಂದರೆ 6 nanometer ನಿಂದ 400 nanometer ವೇವ್ ಲೆಂತ್ ಇರುತ್ತೆ ಅಲ್ಟ್ರಾ ವಯಲೆಟ್ ರೇಸಲ್ಲಿ. ಬಟ್ ಫ್ರೀಕ್ವೆನ್ಸಿ ಇಸ್ ಮೋರ್ ದೆನ್ ದ ವಿಸಿಬಲ್ ರೇಸ್, ದಟ್ ಈಸ್ 5 × 10⁻⁶ Hz ಟು 8 × 10⁻⁴ Hz. ಹಾಗಾದ್ರೆ ಸೋರ್ಸಸ್ ಯಾವುವು? ಇಲ್ಲಿ ಸನ್ ಇಸ್ ದ ನ್ಯಾಚುರಲ್ ಸೋರ್ಸ್ ಆಫ್ UV rays. All the hot bodies emits the IR rays and also visible rays and also ultraviolet rays. ಹಾಗಾಗಿ ಇಂಥ ಒಂದು ultraviolet rays ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಕ್ಸೈಟೇಷನ್ ಆಫ್ ಆಟಮ್ಸ್, ಸ್ಪಾರ್ಕ್ ಅಂಡ್ ಆರ್ಕ್ ಲ್ಯಾಂಪ್ಸ್, ಅಂದರೆ ಆಟಮ್ಸ್ಗಳು ಎಕ್ಸೈಟ್ ಆಗ್ತವೆ. ಈ ಸ್ಪಾರ್ಕ್ ಲ್ಯಾಂಪ್ ಆಗಿರ್ಬೋದು ಅಥವಾ ಕಾರ್ಬನ್ ಆರ್ಕ್ ಲ್ಯಾಂಪ್ಸ್ ಇರ್ಬೋದು. ಇಂಥ ಒಂದು ಆರ್ಕ್ ಅಥವಾ ಸ್ಪಾರ್ಕ್ ಲ್ಯಾಂಪ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ಹೈ ಟೆಂಪರೇಚರಲ್ಲಿ ಆಟಮ್ಸ್ಗಳು ಎಕ್ಸೈಟ್ ಆಗ್ತವೆ, ಅಂದರೆ ಆಟಮ್ಸ್ಗಳು ಹೈಯರ್ ಆರ್ಬಿಟ್ ಲೋಯರ್ ಆರ್ಬಿಟ್ಟಿಂದ ಹೈಯರ್ ಆರ್ಬಿಟ್ ಜಂಪ್ ಆಗಿ ಮತ್ತೆ ಅವು ಹೈಯರ್ ಆರ್ಬಿಟ್ಟಿಂದ ಲೋಯರ್ ಆರ್ಬಿಟ್ ಜಂಪ್ ಆದಾಗ ಆಟಮ್ಸ್ಗಳು ಅದರಿಂದ ಎಮಿಟ್ ಆಗ್ತಕ್ಕಂಥ ರೇಡಿಯೇಷನ್ನೇ ಅಲ್ಟ್ರಾ ವಯಲೆಟ್ ರೇಸ್. ಈ ಒಂದು ಅಲ್ಟ್ರಾ ವಯಲೆಟ್ ರೇಸ್ ಆರ್ ಆಲ್ಸೋ ಇನ್ವಿಸಿಬಲ್ ಟು ಅಸ್, ಹಾಗಾಗಿ ದೇ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಯೂಸಿಂಗ್ ದ ಫೋಟೋಸೆಲ್ಸ್, ಫೋಟೋಗ್ರಾಫಿಕ್ ಫಿಲಮ್ಸ್. ಫೋಟೋಗ್ರಾಫಿಕ್ ಫಿಲಮ್ಸ್ ಮತ್ತು ಫೋಟೋಸೆಲ್ಸನ್ನು ಯೂಸ್ ಮಾಡಿಕೊಂಡು ಈ ಒಂದು ಅಲ್ಟ್ರಾ ವಯಲೆಟ್ ರೇಸನ್ನು ಡಿಟೆಕ್ಟ್ ಮಾಡ್ತೀವಿ. ಹಾಗಾದ್ರೆ ಈ ಒಂದು ಯುವಿ ರೇಸ್ನ ಯೂಸಸ್ ಏನಿದೆ? ದೇ ಆರ್ ಯೂಸ್ಡ್ ಇನ್ ಚೆಕ್ಕಿಂಗ್ ದ ಮಿನರಲ್ ಸ್ಯಾಂಪಲ್ಸ್ ಥ್ರೂ ದ ಪ್ರಾಪರ್ಟಿ ಆಫ್ ಯುವಿ ರೇಸ್ ಕಾಸಿಂಗ್ ಫ್ಲೋರೋಸೆನ್ಸ್. ಫ್ಲೋರೋಸೆನ್ಸ್ ಅಂದರೆ ದ ಪ್ರೋಸೆಸ್ ಇನ್ ವಿಚ್ ಸರ್ಟನ್ ಮಟೀರಿಯಲ್ಸ್ ಅಬ್ಸರ್ವ್ಸ್ ದ ಸರ್ಟನ್ ವೇವ್ ಲೆಂತ್ ಆಫ್ ದ ರೇಡಿಯೇಷನ್ ಆ್ಯಂಡ್ ರೀಎಮಿಟ್ಸ್ ದ ಅನದರ್ ವೇವ್ ಲೆಂತ್ ಆಫ್ ದ ರೇಡಿಯೇಷನ್ ಇಸ್ ಕಾಲ್ಡ್ ಫ್ಲೋರೋಸೆನ್ಸ್. ಸರ್ಟನ್ ಮಟೀರಿಯಲ್ಸ್ಗಳು ಆ ಒಂದು ವೇವ್ ಲೆಂತ್ ಅರ್ಥ ಅಂದರೆ ಶಾರ್ಟರ್ ವೇವ್ ಲೆಂತ್ ಅರ್ಥ ರೇಡಿಯೇಷನ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಲಾಂಗರ್ ವೇವ್ ಲೆಂತ್ ಅರ್ಥ ರೇಡಿಯೇಷನ್ ಅನ್ನು ರೀಎಮಿಟ್ ಮಾಡ್ತಾವಲ್ಲ, ಇಂಥ ಪ್ರೋಸೆಸ್ಗೆ ಫ್ಲೋರೋಸೆನ್ಸ್ ಅಂತ ಕರಿತೀವಿ. ಯಾವ ಮಟೀರಿಯಲ್ಲು ಈ ಪ್ರೋಸೆಸ್ಸನ್ನು ನಡೆಸುತ್ತೋ ಅದಕ್ಕೆ ಫ್ಲೋರೋಸೆಂಟ್ ಮಟೀರಿಯಲ್ಸ್ ಅಂತ ಕರಿತೀವಿ. ಈಗ ನೀವು ಈ ಒಂದು ಹೈವೇದಲ್ಲಿ ರೇಡಿಯಂ ಸ್ಟಿಕ್ಕರ್ ಅನ್ನು ಹಚ್ಚಿರ್ತಾರೆ, ಕತ್ತಲದಲ್ಲೂ ಸಹಿತ ಕಾಣುತ್ತೆ, ಡಾರ್ಕಲ್ಲೂ ಸಹಿತ ಕಾಣುತ್ತೆ, ಬಿಕಾಸ್ ಆಫ್ ದಿಸ್ ಫ್ಲೋರೋಸೆನ್ಸ್ ಮೆಥಡ್. ಹಾಗೆಯೇ ದೇ ಆರ್ ಯೂಸ್ ಅಂದರೆ ಈ ಅಲ್ಟ್ರಾ ವಯಲೆಟ್ ರೇಸ್ ಆರ್ ಯೂಸ್ ಟು ಸ್ಟಡಿ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಅಂದರೆ ಸ್ಟ್ರಕ್ಚರ್ ಮಾಲಿಕ್ಯುಲ್ಸ್ಗಳ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ. ಅದೇ ರೀತಿ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಎಕ್ಸ್ಟರ್ನಲ್ ಶೆಲ್, ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಅರೇಂಜ್ ಆಗಿದ್ದಾವೆ ಅನ್ನೋದನ್ನು ಸಹಿತ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ದೇ ಆರ್ ಯೂಸ್ಡ್ ಇನ್ ದ ಡಿಸ್ಟ್ರಾಯ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ಯೂಸ್ಡ್ ಫಾರ್ ಸ್ಟರ್ಲಿಂಗ್ ಇಸ್ ದ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಈ ಬ್ಯಾಕ್ಟೀರಿಯಾಸನ್ನು ಕಿಲ್ ಮಾಡಲಿಕ್ಕೆ ಈಗ ನೀವು ಮಿನರಲ್ ವಾಟರ್ಸ್ ಬಾಟ್ಲನ್ನು ಯೂಸ್ ಮಾಡ್ತೀವಿ, ಅಲ್ಲೇನು ಮಾಡ್ತೀವಿ ಅಂದರೆ ವಾಟರ್ ಮೇಲೆ ಈ ಒಂದು ಅಲ್ಟ್ರಾ ವಯಲೆಟ್ ರೇಸನ್ನು ಎಕ್ಸ್ಪೋಸ್ ಮಾಡಿ ಆ ವಾಟರ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಸ್ಗಳನ್ನು ಕಿಲ್ ಮಾಡುತ್ತೆ.
ಅದನ್ನು ನಾವು ಬಾಟ್ಲ ತುಂಬಿ 15 ರೂಪಾಯಿ ಒಂದು ಲೀಟ್ರ್ ಮಾರ್ತೀವಿ. ಅಲ್ಲಿ ಖರ್ಚಾಗೋದು 2 ರೂಪಾಯಿ, ಬಟ್ ಮಾರೋದು 15 ರೂಪಾಯಿ. ಸೊ ಬೇಕಾದ್ರೆ ಈ ಬಿಸ್ನೆಸ್ ಮಾಡೋಕ್ಕೂ ಸಹಿತ ಒಂದು ಅವಕಾಶ ಇದೆ, ವಿಚಾರ ಮಾಡಿ. ಹಾಗೆಯೇ ಈ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸ್ಟರ್ಲೈಸ್ ಮಾಡಲಿಕ್ಕೆ, ಅದರ ಮೊದಲು ಏನು ಮಾಡ್ತಿದ್ರೆ ಬಾಯ್ಲಿಂಗ್ ವಾಟರ್ನಲ್ಲಿ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಡಾಕ್ಟರ್ಸ್ ಇಡ್ತಿದ್ರು. ಈಗೇನು ಮಾಡ್ತಾಯಿದ್ರೆ ಈ ಒಂದು ಅಲ್ಟ್ರಾವಯೊಲೆಟ್ ರೇಸನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಡಿವೈಸಲ್ಲಿ ಈ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಇಟ್ಟಾಗ ಮೋರ್ ದೆನ್ 90 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಎಲ್ಲ ಬ್ಯಾಕ್ಟೀರಿಯಸ್ಗಳು ಸಹಿತ ಕಿಲ್ ಆಗ್ತವೆ. ಅದೇ ರೀತಿ ಅಲ್ಟ್ರಾವಯೊಲೆಟ್ ರೇಸು ಸಹಿತ ಈ ಒಂದು ಅಲ್ಟ್ರಾವಯೊಲೆಟ್ ರೇಸನ್ನು ಸಹಿತ ಈ ಒಂದು ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ. ಹಾಗೆಯೇ ಈ ಒಂದು COVID-19 ಈ ಒಂದು ಬ್ಯಾಕ್ಟೀರಿಯನ್ನು ಸಹಿತ ಕಿಲ್ ಮಾಡುತ್ತೆ ಅಲ್ಟ್ರಾವಯೊಲೆಟ್ ರೇಸು. ಹಾಗೆಯೇ ಈ ಒಂದು ಅಲ್ಟ್ರಾವಯೊಲೆಟ್ ರೇಸ್ ಆರ್ ಯೂಸ್ಡ್ ಇನ್ ಬರ್ಗ್ಲರ್ಸ್ ಅಲರಾಮ್, ಅಂದರೆ ಕಳ್ಳರನ್ನ ಹಿಡಿತಕ್ಕಂಥ ಅಲರಾಮಲ್ಲಿ, ಎಸ್ಪೆಷಲಿ ಬ್ಯಾಂಕಲ್ಲಿ ಈ ಒಂದು ಅಲರಾಮ್ಸನ್ನು ಯೂಸ್ ಮಾಡ್ತಾರೆ. ಅಂದರೆ ಟ್ರೆಜರಿ ಇರ್ತಕ್ಕಂಥ ಜಾಗದಲ್ಲಿ ಈ ಸೆಲ್ಲನ್ನು ಈ ಒಂದು ಬರ್ಗ್ಲರ್ ಅಲರಾಮ್ ಯೂಸ್ ಮಾಡಿರ್ತಾರೆ. ಆ ಒಂದು ಟ್ರೆಜರಿ ಇರ್ತಕ್ಕಂಥ ಜಾಗದಲ್ಲಿ ಯಾರಾದರೂ ಪಾಸ್ ಆದರು ಅಂತಂದರೆ ಅವರ ಶ್ಯಾಡೋ ಆ ಒಂದು ಅಲರಾಮ್ ಮೇಲೆ ಬೀಳುತ್ತೆ. ಆಗ ಅಲ್ಲಿ ಶ್ಯಾಡೋ ಬಿದ್ದಾಗ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಗೋದ್ರಿಂದ ಕರೆಂಟ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಕರೆಂಟು ಕಡಿಮೆಯಾಗಿ ಅಲ್ಲಿ ಡಿವೈಸಿಗೆ ಕನೆಕ್ಟ್ ಮಾಡಿರ್ತಾರೆ. ಆಗ ಅದು ಸೈರನ್ ಸೌಂಡ್ ಮಾಡುತ್ತೆ. ಈ ರೀತಿ ಬರ್ಗ್ಲರ್ಸ್ ಅಲಾರಾಮಲ್ಲಿ ಅಲ್ಟ್ರಾವಯೊಲೆಟ್ ರೇಸನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ದೇ ಆರ್ ಯೂಸ್ಡ್ ಇನ್ ದ ಡಿಟೆಕ್ಷನ್ ಆಫ್ ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಫಿಂಗರ್ ಪ್ರಿಂಟ್ಸ್ ಇನ್ ಫೋರೆನ್ಸಿಕ್ ಲ್ಯಾಬೊರೇಟರಿ. ಈ ಒಂದು ಫೋರೆನ್ಸಿಕ್ ಲ್ಯಾಬೊರೇಟರಿನಲ್ಲಿ ಯಾರಾದರೂ ಡಾಕ್ಯುಮೆಂಟ್ಸ್ಗಳ ಮೇಲೆ ಫೋರ್ಜರಿ ಸೈನನ್ನು ಮಾಡಿದರೆ, ಅಂದರೆ ಒಬ್ಬರು ಸೈನನ್ನು ಇನ್ನೊಬ್ಬರು ಸೈನ್ ಕಾಪಿ ಮಾಡಿದರೆ ಅಂಥವುಗಳನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಅದೇ ರೀತಿ ಈ ಒಂದು ಫಿಂಗರ್ ಪ್ರಿಂಟ್ಸನ್ನು, ಅಂದರೆ ಇಲ್ಲಿ ಒಬ್ಬೊಬ್ಬರದ್ದು ಫಿಂಗರ್ ಪ್ರಿಂಟು ಬೇರೆ ಬೇರೆ ಇರುತ್ತೆ, ಆ ಫಿಂಗರ್ ಪ್ರಿಂಟ್ಸಿಂದನೂ ಸಹಿತ ಡಿಟೆಕ್ಟ್ ಮಾಡಲಿಕ್ಕೂ ಸಹಿತ ಈ ಒಂದು ಫೋರೆನ್ಸಿಕ್ ಲ್ಯಾಬೊರೇಟರಿನಲ್ಲಿ ಅಲ್ಟ್ರಾವಯೊಲೆಟ್ ರೇಸನ್ನು ಯೂಸ್ ಮಾಡ್ತಾರೆ. ಹಾಗೆಯೇ ಅಲ್ಟ್ರಾವಯೊಲೆಟ್ ರೇಸ್ ಆರ್ ಯೂಸ್ಡ್ ಟು ಪ್ರಿಸರ್ವ್ ದ ಫುಡ್ ಸ್ಟಫ್ಸ್. ಈ ಒಂದು ಫುಡ್ ಸ್ಟಫ್ಸ್ಗಳು ಲಾಂಗ್ ಪೀರಿಯಡ್ ಪ್ರಿಸರ್ವ್ ಮಾಡಲಿಕ್ಕೆ, ಭಾಳ ದಿಸ್ಗಂಟೆ ಅದು ಕೆಡದೇ ಇರೋ ಥರ ಪ್ರಿಸರ್ವ್ ಮಾಡಲಿಕ್ಕೋಸ್ಕರ ಅವುಗಳ ಮೇಲೆ ಈ ಒಂದು ಅಲ್ಟ್ರಾವಯೊಲೆಟ್ ರೇಸನ್ನು ಯೂಸ್ ಮಾಡಿರ್ತಾರೆ, ಎಕ್ಸ್ಪೋಸ್ ಮಾಡಿರ್ತಾರೆ. ಎಸ್ಪೆಷಲಿ ಈ ಒಂದು ನೀವು ಇದರಲ್ಲಿ ಫ್ರಿಜ್ಜಲ್ಲ ಈಗ ಇವು ಇರ್ತಾವಲ್ಲ ಕುರ್ಕುರೆ ಇಂಥವೆಲ್ಲ ತಿಂತಿರಲ್ಲ ಅವು, ಯಾಕಂದರೆ ಯಾವಾಗಲೂ ಮಾಡಿರ್ತಾರೆ. ಇನ್ನು ಯಾವಾಗಲೂ ಅವರು ಪ್ರೊಡಕ್ಷನ್ ಮಾಡಿ ತಿಂಗಳಗಂಟ್ಲೆ 6 ತಿಂಗಳಗಂಟ್ಲೆ ಇಟ್ಟಿರ್ತಾರೆ, ಅವ್ರನ್ನ ತಿನ್ಬೇಕಲ್ಲ ನೀವು, ಯಾಕಂದರೆ ಅವ್ನು ತಿಂದಾಗಲೇ ಖುಷಿ ಆಗೋದು ಅಲ್ವಾ. ಹಾಗಾಗಿ ಅಂಥವುಗಳೇನು ಮಾಡ್ತಾರೆ, ಅವುಗಳ ಮೇಲೆ ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಅವುಗಳ ಮೇಲೆ ಅಲ್ಟ್ರಾವಯೊಲೆಟ್ ರೇಸನ್ನು ಎಕ್ಸ್ಪೋಸ್ ಮಾಡಿ ಅವು ಲಾಂಗ್ ಪೀರಿಯಡ್ ಪ್ರಿಸರ್ವ್ ಮಾಡಲಿಕ್ಕೆ ಯೂಸ್ ಮಾಡುತ್ತಾರೆ. ಅವುಗಳ ಮೇಲೆ ಅಲ್ಟ್ರಾವಯೊಲೆಟ್ ರೇಸನ್ನು ಎಕ್ಸ್ಪೋಸ್ ಮಾಡಿ ಮಿನರಲ್ ಬ್ಯಾಕ್ಟ್ರೀಸ್ಗಳನ್ನು ಕಿಲ್ ಮಾಡಿದ್ರೆ ಸರಿ, ಆದರೆ ಎಲ್ಲರ ಹತ್ರ ಡಿವೈಸ್ ಇರಬೇಕಲ್ಲ. ಕೆಲವರು ಏನು ಮಾಡಿರ್ತಾರೆ ಸುಮ್ಮನೆ ತುಂಬ ಕೊಡ್ತಾರೆ, ಅದು 6 ತಿಂಗಳಾಗಿರುತ್ತೋ ವರ್ಷ ಆಗಿರುತ್ತೋ ಅದರೊಳಗಡೆ ಎಷ್ಟು ಹುಳ ಇರ್ತಾವೆ ಏನಿಲ್ಲ, ನೀವು ಹಂಗೆ ಬಾಯಿ ಚಾಪಿಸ್ಕೊಂಡು ತಿಂದದ್ದು. ಆಮೇಲೆ ಕೋವಿಡ್ಡು ಬರ್ತತಿ, ಕರೋನೂ ಸಹಿತ ಇಮಿಡಿಯೇಟಾಗಿ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿರಿ, ಏನೇ ತಿನ್ನಬೇಕು ಅಂತಂದ್ರೂ ಸಹಿತ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್.